ನನಗೆ ನನ್ನದೇ ಆದಂತ ಜವಾಬ್ದಾರಿಗಳು ತುಂಬಾ ಇದೆ. ನನ್ನ ಸಂಸಾರ, ಅದ್ರ ಖುಷಿ, ಅದ್ರ ಸಂತೋಷ ನನ್ಗಷ್ಟೇ ಸಾಕು. ಮೇಡಮ್, ಒಂದ್ ವೇಳೆ ಇದೆಲ್ಲ ಬೈಲಾಗ್ಲಿಲ್ಲ ಅಂದಿದ್ರೆ ನಿಮ್ ಸಂಸಾರ ಚೆನ್ನಾಗಿರ್ತಿತ್ತ? ಇವತ್ತೇನೋ ನಿಮ್ ಸಂಸಾರಕ್ಕೆ ಏನೂ ತೊಂದರೆ ಆಗ್ಲಿಲ್ಲ, ಆದ್ರೆ ನಾಳೆ ಇಂಥವ್ರಿಂದ ಎಷ್ಟೋ ಸಂಸಾರಗಳು ಬೀದಿಗೆ ಬರಬಾರ್ದಲ್ವಾ ಮೇಡಮ್? ಅಂದ್ರೆ ಈ ಗುಡ್ ನ್ಯೂಸ್ ಜೊತೆಗೆ ಒಂದ್ ಶಾಕಿಂಗ್ ನ್ಯೂಸ್ ಸಹ ಇದೆ. ನಾವ್ ಇನ್ವೆಸ್ಟಿಗೇಷನ್ ಮಾಡಿದಾಗ ನಮಗ್ ಸಿಕ್ಕಿರೋ ಮಾಹಿತಿ ಪ್ರಕಾರ ರಾಮಲಿಂಗಾರೆಡ್ಡಿ ಅವರಿಗಿಂತ MLA ನರಸಿಂಹಮೂರ್ತಿ ಅವ್ರ ಇನ್ವಾಲ್ವ್ಮೆಂಟೇ ಜಾಸ್ತಿ ಇದೆ. ಲಕ್ಷ್ಮಿ, ಹೇಳಿಮ್ಮ. ಏನೋ ಒಂಥರ ಕಳವಳ ಅಮ್ಮ, ಮನಸ್ಸೇ ಸರಿ ಇಲ್ಲ. ಏನಾಗ್ತಿದೆ ಅಂತ ಅರ್ಥನೇ ಆಗ್ತಿಲ್ಲಮ್ಮ. ಅಮ್ಮ, ಹಾಗೆಲ್ಲ ಏನೂ ಆಗಲ್ಲ, ನೀವೇನು ಯೋಚನೆ ಮಾಡಬೇಡಿ. ನನಗಿಂತ ಜಾಸ್ತಿ ಜೀವನ ನೋಡಿದವರು ನೀವು. ಈ ಏರಿಳಿತ, ಗೊಂದಲಗಳು ಯಾರ ಜೀವನದಲ್ಲಿ ಇರಲ್ಲ ಹೇಳಿ? ಬಂದಿದ್ದನ್ನ ಎದುರಿಸೋದ್ರಲ್ಲಿ ಸಂತೋಷ ಕಂಡ್ಕೊಳ್ಳೋದೇ ಜೀವನ. ಲಕ್ಷ್ಮಿ, ನೀನು ಅಮ್ಮಂಗೆ ಇಷ್ಟೆಲ್ಲ ಹೇಳ್ಬೇಡ. ಅಮ್ಮ, ನೀನು ಯಾವುದಕ್ಕೂ ತಲೆ ಕೆಡಿಸ್ಕೊಂಬೇಡ. ನೋಡೋ, TV ನೋಡ್ಕೊಂಡು ಆರಾಮಾಗಿರು. ಅವಾಗ ಇಂಥದ್ ಬರೋದು ಗೊತ್ತಾಗಲ್ಲ, ಸರಿ ಹೋಗೋದು ಗೊತ್ತಾಗಲ್ಲ. ಇನ್ನೊಂದು ವಿಷಯ ಹೇಳ, ನಾನ್ ನಿನ್ ವಯಸ್ಸಿಗೆ ಬಂದಾಗ ಇದನ್ನೇ ಮಾಡ್ತೀನಿ. ಹಲೋ, ಹೇಳಿ ಸರ್. ನಮಸ್ತೆ ಮೇಡಮ್, ನಿಮ್ಮ ಹತ್ರ ಒಂದು ವಿಷಯ ಹೇಳಬೇಕಿತ್ತು. ಹೇಳಿ ಸರ್. ನಿಮಗೆ ಮೊದಲೇ ಹೇಳಿದ್ದೆ, ಈ ಕೇಸ್ನಲ್ಲಿ ದೊಡ್ಡ ದೊಡ್ಡವ್ರ ಕೈವಾಡ ಇರ್ಬೋದು ಅಂತ. ಆ ದೊಡ್ಡ ದೊಡ್ಡವ್ರ ಲಿಸ್ಟ್ನಲ್ಲಿ ನಮ್ಮ MLA ನರಸಿಂಹಮೂರ್ತಿ ಅವ್ರ ಹೆಸರು ಇರೋ ಸಾಧ್ಯತೆ ಇದೆ. ಈ ಕೇಸು ನಾವು ಅನ್ಕೊಂಡಿರೋದಕ್ಕಿಂತ ಬೇರೆ ಬೇರೆನೆ ತಿರುಗಿ ತಗೋತಿದೆ. ಏನು MLA ಅವರ? ಹೌದು ಮೇಡಮ್, ಅದೇ ಕಾರಣಕ್ಕೆ ಈ ಕೇಸು ಇನ್ನೂ ಇಂಟ್ರೆಸ್ಟಿಂಗ್ ಆಗಿದೆ. ನಾನು ನಿಮ್ಗೆ ಇವಾಗ ಯಾಕೆ ಫೋನ್ ಮಾಡಿದೆ ಅಂತಂದರೆ, ಒಂದು ವೇಳೆ MLA ಕೈವಾಡ ಇರೋದೇ ನಿಜ ಆದರೆ ಕೆಲವೊಬ್ರು ಕೆಲವು ಕಡೆಯಿಂದ ಬಂದು ಹೆದರಿಸಿ ಬೆದರಿಸಿ ಈ ಕೇಸ್ನ ನಿಲ್ಲಿಸು ಅಂತ ಹೇಳೋ ಚಾನ್ಸಸ್ ಇದೆ. ಬೆದರಿಕೆನಾ? ಚೇ, ಹೆದರ್ಕೊಳ್ಳೋಂಥದ್ದು ಏನಿಲ್ಲ ಮೇಡಮ್. ಒಂದು ವೇಳೆ ಹಾಗೇನಾದರೂ ಆದರೆ ನನಗೊಂದು ಫೋನ್ ಮಾಡಿ ಅಷ್ಟೇ, ಮಿಕ್ಕಿದ್ನೆಲ್ಲ ನಾನು ನೋಡ್ಕೊತೀನಿ. ನಿಮಗೆ ವಿಷಯ ಗೊತ್ತಿರಲಿ ಅಂತ ಫೋನ್ ಮಾಡಿದೆ ಅಷ್ಟೇ. ಏನಾಯ್ತು ಲಕ್ಷ್ಮಿ? ಇನ್ಸ್ಪೆಕ್ಟರ್ ತಾನೇ ಫೋನ್ ಮಾಡಿದ್ದು? ಹೌದು ರೀ. ಈ ಕೇಸ್ನಲ್ಲಿ MLA ಸಾಹೇಬ್ರ ಕೈವಾಡ ಇರ್ಬೋದು ಅಂತ ಹೇಳ್ತಾ ಇದ್ದಾರೆ. MLA ನರಸಿಂಹಮೂರ್ತಿ, ಆ ಮನುಷ್ಯ ಎಂಥವನು ಅಂತ ಎಲ್ರಿಗೂ ಗೊತ್ತು. ಆಶ್ಚರ್ಯ ಪಡೋಂಥದ್ದೇನಿಲ್ಲ ಲಕ್ಷ್ಮಿ, ಆ ಮನುಷ್ಯ ಸರಿ ಇಲ್ಲ. ಅದೆಲ್ಲ ಅಲ್ಲ ರೀ, ಈ ಕೇಸ್ನಲ್ಲಿ ನಾವು ತಲೆ ಹಾಕಬಾರ್ದು ಅಂತ
ಅವರಿಂದ ಬೆದರಿಕೆ ಬರ್ಬೋದು ಅಂತ ಹೇಳ್ತಾ ಇದ್ರು. ಅಯ್ಯೋ ದೇವ್ರೇ, ಅವನ್ ಕೆಟ್ಟ ಮನುಷ್ಯ ಅಂತಾರೆ, ಅಂಥವ್ರನ್ನೆಲ್ಲ ಎದುರಾಕೊಳ್ಳೋದು ಯಾಕೆ ಬೇಕು ನಮಗೆ? ಹಾಗೇನಾದ್ರೂ ಆದ್ರೆ ಇನ್ಸ್ಪೆಕ್ಟರ್ ನಮ್ಗೆ ಹೇಳಿ ಅಂತ ಹೇಳಿದಾರಮ್ಮ. ಆದ್ರೂ ನಮಗೆ ಯಾಕೆ ಬೇಕು ಲಕ್ಷ್ಮಿ? ಕಷ್ಟನೋ ಸುಖನೋ ಹೇಗೋ ನಮ್ಮ ಪಾಡಿಗೆ ನಾವಿದ್ದೀವಿ. ನಾಳೆ ಏನಾದರೂ ಹೆಚ್ಚು ಕಮ್ಮಿ ಆದರೆ ಅಂಥವ್ರನ್ನ ಎದುರು ಹಾಕ್ಕೊಳ್ಳೋದಕ್ಕಾಗುತ್ತಾ ನಮಗೆ? ಇದು ಸ್ವಲ್ಪ ಯೋಚನೆ ಮಾಡಬೇಕಾಗಿರೋ ವಿಷಯ. ಅವ್ರನ್ನೆಲ್ಲ ಎದುರಿಸಿ ತನಿಖೆ ಮಾಡೋದು ಅಂದರೆ ಅಷ್ಟು ಸುಲಭದ ಮಾತಲ್ಲ. ಅವ್ರ ಅಧಿಕಾರದ ಮುಂದೆ ನಾವೇನೇನೂ ಅಲ್ಲ. ಸರ್, ಇನ್ಸ್ಪೆಕ್ಟರ್ ಶೈಲೇಶ್ ಬಂದಿದ್ದಾರೆ ಸರ್. ಕಳಿಸೋ, ಬೇರೆ ಯಾರನ್ನೂ ಕಳಿಸ್ಬೇಡ. ಸರಿ ಸರ್. ಬನ್ರಿ ಶೈಲೇಶ್. ಸೋ ಏನ್ ಶೈಲೇಶ್, ನಮ್ಗೆ ಕೈಲಾಸ ತೋರಿಸ್ಬೇಕು ಅಂತ ಇದೀರಾ ಅಂತನ್ನಿ. ಬನ್ರಿ, ಕೂತ್ಕೊಳ್ರಿ, ಮಾತಾಡೋಣ. ಪರವಾಗಿಲ್ಲ ಸರ್, ನನಗೆ ಗೊತ್ತಿತ್ತು ಹಿಂಗೆ ಹೇಳ್ತೀರಾ ಅಂತ. ಏ, ಮಾತಾಡೋಣ ಬನ್ರಿ. ಇಲ್ಲ, ಥ್ಯಾಂಕ್ ಯು ಸರ್. ಏನು ವಿಷಯ ಕರೆಸಿದ್ದು? ಥ್ಯಾಂಕ್ ಯು ಫಾರ್ ಯುವರ್ ಒಬಿಡಿಯನ್ಸ್. ಏನ್ರಿ ಶೈಲೇಶ್, ವಿಷಯ ಇಲ್ಲದೆ ಕರೆಸ್ಲೇಬಾರ್ದ? ಏನ ಸ್ನೇಹ ವಿಶ್ವಾಸಕ್ಕೆ ವಿಚಾರಿಸೋಣ ಅಂತ ಕರೆಸ್ದೆ. ಬರೀ ಕೂತ್ಕೊಳ್ಳಿ. ಅಂತ ಮನಸ್ಸು ನಿಮ್ಗಾಗ್ಲಿ ಅಷ್ಟೊಂದು ಟೈಮು ನನಗಾಗ್ಲಿ ಇಲ್ಲ ಅಂತ ಇಬ್ರಿಗೂ ಗೊತ್ತು. ಏನು ಹೇಳಿ ಸರ್? ನಾ ಮಾತಾಡ್ತಾ ಇದ್ದೀರ ಶೈಲೇಶ್, ನೀವು ಎಷ್ಟೇ ಚೆನ್ನಾಗಿ ಮಾತಾಡಿದ್ರು ಯಾರು ಎದುರುಗಡೆ ಮಾತಾಡ್ತಿದ್ದಾರ ಅನ್ನೋದು ಕೌಂಟ್ ಆಗತ್ತೆ ಅಲ್ವೇನ್ರಿ ಶೈಲೇಶ್? ಸಾರಿ ಸರ್. ಇರಲಿ ಬಿಡಿ, ಸಲಿಗೆ ನಾನು ಥರ ನಿಮಗೆ ಕೊಟ್ಟಿದ್ದು. ಅಲ್ಲಪ್ಪ, ಒಂದು ಕ್ಷೇತ್ರದ ಎಮ್ ಎಲ್ ಎ, ಅದೇ ಏರಿಯಾ ಸರ್ಕಲ್ ಇನ್ಸ್ಪೆಕ್ಟ್ರು, ಅಣ್ಣ ತಮ್ಮಂದು ಇದ್ದಂಗಲ್ವಾ? ಇರಲಿ, ಏನು ಮೀಡಿಯಾ ಎದುರುಗಡೆ ಹೀರೋ ಆಗ ಕೊಟ್ಟಿದ್ದೀರಂತೆ? ಏನ್ರಿ ಹೀರೋ ಆಗಕ್ಕೆ ಅಷ್ಟೊಂದು ಇಷ್ಟನಾ ಸರ್? ಮತ್ತೆ
ಟಿವಿಲೆಲ್ಲ ನೀವು ಡ್ರಗ್ಸ್ ಗೋಡೌನ್ ಸೀಸ್ ಮಾಡಿದ್ದೆ ಸುದ್ದಿ. ಕರೆಕ್ಟ್ ಇನ್ಫಾರ್ಮೇಶನ್ ಸಿಕ್ತು, ಆ ಇನ್ಫಾರ್ಮೇಶನ್ ಮೇಲೆ ಸೀಸ್ ಮಾಡಿದೆ. ಒಳ್ಳೇದು, ಒಳ್ಳೆ ಕೆಲಸನೇ ಮಾಡಿದ್ದೀರಾ. ಅಲ್ಲ ರೀ, ಸೀಸ್ ಮಾಡಕ್ ಮುಂಚೆ ನನಗೊಂದು ಮಾತು ಹೇಳ್ಬೋದಾಗಿತ್ತಲ್ಲ ಬನ್ರಿ. ಈ ಏರಿಯಾ ಎಮ್ ಎಲ್ ಎ ನಾನು, ನನಗೆ ಒಂದು ಮಾತು ಹೇಳ್ಬೋದಾಗಿತ್ತಲ್ರಿ ನೀವು. ಅಂದಹಾಗೆ ಎಲ್ಲಿವರೆಗೂ ಬಂದಿದೆ ನಿಮ್ಮ ಇನ್ವೆಸ್ಟಿಗೇಷನ್ನು? ನಡೀತಿದೆ ಸರ್, ಸದ್ಯದಲ್ಲೇ ಎಲ್ಲ ಹೊರಗೆ ಬರುತ್ತೆ. ಸಾಕು ರೀ ಸರ್. ಆ ಇನ್ವೆಸ್ಟಿಗೇಷನ್ ಸಾಕು ರೀ. ಅದೆಲ್ಲ ಸೀಸ್ ಆಯಿತು ಅಂತೇಳಿ ಅಲ್ಲಿ ಯಾರೋ ಒಬ್ಬನ್ನ ಕಲ್ಪಿಟ್ ಅಂತ ಮಾಡಿ ಕೇಸ್ ಬುಕ್ ಮಾಡಿರಿ ಅವನ ಹೆಸರಲ್ಲಿ. ಕ್ಷಮಿಸಿ ಸರ್, ಹಾಗೆ ಮಾಡೋಕ್ಕಾಗಲ್ಲ. ಯಾಕ್ರಿ, ಯಾಕ್ರಿ ಹೇಳೋಕ್ಕಾಗಲ್ಲ? ಮೇಲಿಂದ ಹೇಳಿಸ್ಬೇಕನ್ರಿ, ಹೋಮ್ ಮಿನಿಸ್ಟರ್ ಹೇಳಿಸ್ಬೇಕಾ? ಹಾಂ, ಅಲ್ಲ ರೀ ಶೈಲೇಶ್, ನಿಮ್ಗೇನು ಕೆಲಸ ಮಾಡೋ ಆಸೆ ಇಲ್ವಾ? ನಾವು ಚೆನ್ನಾಗಿರೋಣ ಅಂತಂದರೆ ಆಗಲ್ಲ ಅಂತ ಹೇಳ್ತೀರಲ್ರಿ ಸರ್. ಕೋಪ ಮಾಡ್ಕೋಬೇಡಿ ಸರ್, ನಾನು ಹಾಗೆಲ್ಲ ಹೇಳಿದ್ದು, ಒಬ್ರು ಲೇಡಿ ಕೊಟ್ಟಿರೋ ಕಂಪ್ಲೇಂಟ್ ಇದು, ತನಿಖೆ ಮುಂದುವರಿಸ್ಲೇಬೇಕು, ಇಲ್ಲ ಅಂದರೆ ಮೀಡಿಯಾ ಮುಂದೆ ಹೋಗ್ತೀನಿ ಅಂತ ಹೇಳಿದ್ದಾರೆ ಅವರು. ಇನ್ನೇನಾದರೂ ಮೀಡಿಯಾ ಮುಂದೆ ಹೋದರೆ ನಾವು ಸುಮ್ಮನಿದ್ರು ಅವ್ರು ನಮ್ಮ ಬೆನ್ನಿಗೆ ಬೀಳ್ತಾರೆ ಸರ್. ಹಾಗಾಗಿ ಇನ್ವೆಸ್ಟಿಗೇಷನ್ನ ಕೈ ಬಿಡೋಕ್ಕಾಗಲ್ಲ ಸರ್. ನಾನು ಇನ್ನು ಬರ್ತೀನಿ ಸರ್. ನಮಸ್ತೆ ಮೇಡಮ್, ಒಂದು ರೀತಿ ನಮ್ಮ ಹೋರಾಟಕ್ಕೆ ಅರ್ಧ ಗೆಲುವು ಸಿಕ್ಕಿದೆ. ಹೌದಾ, ಹೇಗೆ? ಎಮ್ ಎಲ್ ಎ ನರಸಿಂಹಮೂರ್ತಿ ಅವ್ರ ಕೈವಾಡ ಈ ಕೇಸ್ನಲ್ಲಿರೋದು ಕನ್ಫರ್ಮ್ ಆಗಿದೆ. ನನ್ನನ್ನು ಕರೆಸಿ ಈ ಕೇಸ್ನ ಮುಂದುವರಿಸ್ಬೇಡ ಅಂತ ಕೂಗಾಡ್ದ. ಆದರೆ ಪಬ್ಲಿಕ್ ಪ್ರೆಷರ್ ಇದೆ ಸರ್, ಅವ್ರೇನಾದರೂ ಮೀಡಿಯಾ ಮುಂದೆ ಹೋದರೆ ಈ ಕೇಸ್ನ ಅಷ್ಟು ಸುಲಭವಾಗಿ ಬಿಡೋಕ್ಕಾಗಲ್ಲ, ಮೀಡಿಯಾದವ್ರು ಬೇರೆ ಹಿಂದೆ ಬಿದ್ದಾರೆ ಅಂದಿದ್ದೀನಿ. ಹಾಗಾಗಿ ಎಮ್ ಎಲ್ ಎ ಈ ಕೇಸ್ನಲ್ಲಿ ಶಾಮೀಲಾಗಿರೋದಂತೂ ಖಂಡಿತ. ಸಾಕಷ್ಟು ಪ್ರೂಫ್ ಕಲೆಕ್ಟ್ ಮಾಡಿದ್ದೀನಿ, ಆದರೆ ಸಾಬೀತಾಗೋದಷ್ಟೇ ಬಾಕಿ. ಒಳ್ಳೇದಾಗಲಿ, ಒಟ್ಟಿನಲ್ಲಿ ಕೆಟ್ಟವ್ರಿಗೆ ಶಿಕ್ಷೆ ಆಗಲೇಬೇಕು. ಆದರೆ ಮೇಡಮ್, ನಿಮ್ಮಿಂದ ಒಂದು ದೊಡ್ಡ ಕೆಲಸ ಆಗಬೇಕಾಗಿದೆ. ಪಬ್ಲಿಕ್ ಪ್ರೆಷರ್ ಇದೆ ಅಂತ ಅವನ ಹತ್ರ ಸುಮ್ಮನೆ ಹೇಳಿದ್ದೀನಿ, ಆದರೆ ಆ ಮಾತನ್ನ ನಿಜ ಮಾಡಬೇಕಾಗಿದೆ ಮೇಡಮ್. ಇಲ್ಲಾಂದ್ರೆ ನನ್ನ ಮೇಲೆ ಪ್ರೆಷರ್ ತಂದು ಈ ಕೇಸ್ನ ಕಂಟಿನ್ಯೂ ಮಾಡದೇ ಇರೋ ಹಾಗೆ ಮಾಡಿಬಿಡ್ತಾರೆ. ಸರಿ, ಈಗ ನಾನೇನು ಮಾಡಬೇಕು? ನೀವೀಗ ಮೀಡಿಯಾ ಮುಂದೆ ಬರಲೇಬೇಕು ಮೇಡಮ್. ಏನು, ನಾನು ಮೀಡಿಯಾ ಮುಂದೆ ಬರಬೇಕಾ? ಹೌದು ಮೇಡಮ್, ಈ ಒಂದು ಪಿಡುದನ್ನ ಬುಡದ ಸಮೇತ ಕಿತ್ತಾಕ್ಬೇಕು. ನೀವು ತನಿಖೆ ಯಾವುದೇ ಕಾರಣಕ್ಕೂ ಬಿಡಬಾರ್ದು ಅಂತ ಒಂದು ಸ್ಟೇಟ್ಮೆಂಟ್ ಕೊಡಬೇಕು. ಮೀಡಿಯಾದವ್ರನ್ನ ಅಲ್ಲೇ ಕಳಿಸ್ತೀನಿ, ಜೊತೆಗೆ ನಿಮ್ಮ ಬೆಂಬಲಕ್ಕೆ ಮಹಿಳಾ ಸಂಘದವ್ರನ್ನ ಕಳಿಸ್ತೀನಿ. ಇದು ಎಲ್ಲರೂ ಹೋರಾಟ ಅಂತ ನನಗೊಂದು ಸ್ಟೇಟ್ಮೆಂಟ್ ಕೊಡಿ ಮೇಡಮ್, ಮಿಕ್ಕಿದ್ನ ನಾನು ನೋಡ್ಕೊತೀನಿ. ಮೇಡಮ್, ಮೇಡಮ್, ನನಗೆ ಗೊತ್ತು ಮೇಡಮ್, ಒಂದು ಮಿಡಲ್ ಕ್ಲಾಸ್ ಫ್ಯಾಮಿಲಿ ಜವಾಬ್ದಾರಿ ಎಷ್ಟಿರುತ್ತೆ ಅಂತ.
ಆ ಜೀವನೇ ನಂಬಿಕೊಂಡು ಮನೇಲಿ ಎಷ್ಟೋ ಜನ ಇದ್ದಾರೆ. ಆದರೆ ಈ ಸಮಾಜಕ್ಕೆ ನಿಮ್ಮ ಥರ ಧೈರ್ಯ, ತಾಳ್ಮೆ, ಜಾಣ್ಮೆ ಇರೋ ಹೆಣ್ಮಕ್ಳು ತುಂಬ ಅವಶ್ಯಕತೆ ಇದೆ ಮೇಡಮ್. ತುಂಬ ರಿಸ್ಕ್ ತಗೋತಾ ಇದ್ದೀನಿ, ಈ ಟೈಮಲ್ಲಿ ಇಲ್ಲ ಅನ್ಬೇಡಿ. ದಯವಿಟ್ಟು ಯೋಚನೆ ಮಾಡಿ ಮೇಡಮ್. ಇದೇನ ಜೀವನ ಅಂದ್ರೆ ಒಂದಲ್ಲ ಒಂದ್ ಸಮಸ್ಯೆ ಬರೋದು, ಆ ಸಮಸ್ಯೆನ ಬಗೆಹರಿಸೋದ್ರಲ್ಲೇ ಸಂತೋಷನ ಕಂಡ್ಕೊಳ್ಳೋದು. ಸಮಸ್ಯೆಗಳು ಇಲ್ದೇನೆ ಸಂತೋಷನೇ ಸಿಗಲ್ವಾ? ಅಥವಾ ಸಮಸ್ಯೆಗಳೇ ಇಲ್ಲದೆ ಸಿಗೋ ಸಂತೋಷಕ್ಕೆ ಅಷ್ಟು ಬೆಲೆ ಇರಲ್ವಾ? ಇದ್ರು ಅದ ಅನುಭವಕ್ಕೆ ಬರಲ್ವಾ? ಸಾಯಿನಾಥ, ಕಷ್ಟಗಳನ್ನು ನೀನೇ ಕೊಡ್ತೀಯ, ಅದಕ್ಕೆ ಸರಿಯಾಗಿರೋ ದಾರಿಗಳನ್ನು ನೀನೇ ತೋರಿಸ್ತೀಯ, ಮತ್ತೆ ಆ ದಾರಿ ಸರಿನಾ ತಪ್ಪ, ಆ ದಾರಿಯಲ್ಲಿ ಹೋಗದ ಬೇಡ್ವಾ ಅನ್ನೋ ಗೊಂದಲಗಳನ್ನು ನೀನೇ ತರ್ತೀಯ. ಹಾಗಿದ್ಮೇಲೆ ಆ ಗೊಂದಲಗಳಿಗೆ ಉತ್ತರನೂ ನೀನೇ ಕೊಡ್ಬೇಕಲ್ವಾ? ಇವತ್ತು ಇದು ನನ್ನೊಬ್ಳ ಸಮಸ್ಯೆ ಆಗಿರ್ಬೋದು, ಹಾಗಂತ ನಾನು ಸುಮ್ಮನಾಗ್ಬಿಟ್ರೆ ನಾಳೆ ದಿನ ಅದೆಷ್ಟೋ ಸಂಸಾರಗಳು ಹೀಗೆ ಸಿಕ್ಕಾಕೊಂಡು ನೋವು ಸಂಕಟನ ಅನುಭವಿಸ್ಬೇಕಾ? ನನ್ನ ಕಡೆಯಿಂದ ಇಂಥ ಒಂದು ಕೆಟ್ಟ ಪಿಡುವು ತೊಲಗುತ್ತೆ ಅಂದರೆ ನಾನು ಪ್ರಯತ್ನ ಪಡೋದು ತಪ್ಪ? ಹಾಗಂತ ನನ್ನ ಮನೆಯವ್ರನ್ನೆಲ್ಲ ಆತಂಕಕ್ಕೆ ನುಗ್ಗಿ ನೆಮ್ಮದಿಯಾಗಿರೋ ಅವರೆಲ್ಲರ ಮನಸ್ಸನ್ನು ಭಯದಿಂದ ಒದ್ದಾಡೋ ಹಾಗೆ ಮಾಡೋದು ಸರಿನಾ ಸಾಯಿನಾಥ? ಯಾವುದು ಸರಿ ಯಾವುದು ತಪ್ಪು ಏನು ಗೊತ್ತಾಗ್ತಾ ಇಲ್ಲ ಸಾಯಿನಾಥ. ಇನ್ಸ್ಪೆಕ್ಟರ್ ಹೇಳ್ದಾಗ ಮಾಡಿದ್ರೆ ನಮ್ಮ ಮನೆಯವ್ರ ನೆಮ್ಮದಿ ಎಲ್ಲ ಹಾಳಾಗತ್ತೆ. ನನ್ನ ಮನೆಯವ್ರಿಗೋಸ್ಕರ ಯಾರಿಗೇನಾದರೂ ಆಗಲಿ ಅಂತ ಸುಮ್ಮನಾಗ್ಬಿಟ್ರೆ ಅದು ಸ್ವಾರ್ಥ ಆಗತ್ತೆ. ನೀನೇ ಇದಕ್ಕೆಲ್ಲ ಉತ್ತರ ಕೊಡಬೇಕು ಸಾಯಿನಾಥ. ಒಂದು ಅನಿಷ್ಟನ ಹೋಗ್ಲಾಡ್ಸೋ ಅವಕಾಶನ ಕೊಟ್ಟಿದೀಯ, ಅದ್ರ ಜೊತೆಗೆ ಈ ಗೊಂದಲನು ತಂದಿಟ್ಟಿದ್ಯಾ. ನೀನೇ ಹೇಳ್ಬೇಕು ಈಗ ಆ ಇನ್ಸ್ಪೆಕ್ಟರ್ ಹೇಳ್ದಾಗ ಮಾಡ್ಲಾ ಬೇಡ್ವಾ? ಮಾಡಮ್ಮ, ಮಾಡ್ತೀನಿ.